ನೋಡಿ ಗೆಳೆಯರಿ ಇವತ್ತಿನ ಈ ಒಂದು ಮಷಿನ್ ವಿಡಿಯೋ ಹೌದು ಫ್ರೆಂಡ್ಸ್ ಈ ಒಂದು ಮಷಿನ್ ಬಳಸಿ ನೀವು ಕೂಡ ಪ್ರತಿ ದಿನ ಮೂರು ನಾಲ್ಕು ಸಾವಿರ ರೂಪಾಯಿ ಲಾಭ ಅಂದ್ರೆ ನಿಮ್ಮ ಮನೆಯಿಂದಲೇ ಈ ಒಂದು ಬಿಸ್ನೆಸ್ ನೀವು ಪ್ರಾರಂಭಿಸಬಹುದು ಈ ಬಿಸ್ನೆಸ್ ಆದ್ರೂ ಯಾವುದು ಈ ಬಿಸ್ನೆಸ್ ಮೂಲಕ ಯಾವ ರೀತಿ ನೀವು ಹಣ ಸಂಪಾದನೆ ಮಾಡಬಹುದು ಅದೇ ರೀತಿ ಈ ಒಂದು ಬಿಸ್ನೆಸ್ ಮಾಡಲು ಬಂಡವಾಳ ಎಷ್ಟು ಬೇಕಾಗುತ್ತೆ ಲಾಭ ನಿಮಗೆ ಇದರಲ್ಲಿ ಎಷ್ಟು ಸಿಗುತ್ತೆ ಯಾವ ತರ ಈ ಬಿಸ್ನೆಸ್ ಶುರು ಮಾಡಬೇಕು ಎ ಟು ಜೆಡ್ ಇನ್ಫಾರ್ಮೇಶನ್ ಕೇವಲ ಐದು ನಿಮಿಷದಲ್ಲಿ ಕೊಡ್ತೇವೆ ಅದೇ ರೀತಿ ನೀವು ಮಷಿನ್ ಕೂಡ ನೋಡ್ತಾ ಇರಬಹುದು ಈ ಒಂದು ಮಷಿನ್ ಒಳಗಡೆ ನೀವು ಯಾವುದೇ ರೀತಿ ರಾ ಮಟೀರಿಯಲ್ ಹಾಕಿದ್ರು ಕೂಡ ಅದರದು ಪೌಡರ್ ಆಗಿ ರೆಡಿ ಆಗುತ್ತೆ ಆ ಒಂದು ಪೌಡರ್ ಗಳ ಬಗ್ಗೆ ನಿಮಗೆ ಇವತ್ತು ಮಾಹಿತಿ ಕೊಡಲಿದ್ದೇವೆ ಅದೇ ರೀತಿ ಮಾಡಿ ಜನರು ಮನೆಯಿಂದಲೇ ಹಳ್ಳಿಗಳಲ್ಲೂ ಸಿಟಿಗಳಲ್ಲೂ ಕೂಡ ಯಾವ ರೀತಿ ಲಾಭ ಗಳಿಸ್ತಾ ಇದ್ದಾರೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸ್ತೇವೆ ವಿಡಿಯೋ ಮಾತ್ರ ಪೂರ್ತಿಯಾಗಿ ನೋಡಿ ಹೌದು ಫ್ರೆಂಡ್ಸ್ ನೀವು ಕೂಡ ಈ ಬಿಸ್ನೆಸ್ ಮಾಡೋದ್ರ ಮೂಲಕ ಪ್ರತಿ ದಿನ ಮೂರು ಸಾವಿರ ರೂಪಾಯಿ ಈಸಿಯಾಗಿ ಲಾಭ ಮಾಡಬಹುದು ಅಂದ್ರೆ ತಿಂಗಳಿಗೆ ನೀವು ಎಂಬತ್ತು ಸಾವಿರ ತೊಂಬತ್ತು ಸಾವಿರ ರೂಪಾಯಿ ವರೆಗೂ ಹಣ ಕೂಡ ಸಂಪಾದನೆ ಮಾಡಬಹುದು ಈ ಬಿಸ್ನೆಸ್ ಬಗ್ಗೆ ಇನ್ನು ತುಂಬಾ ಜನರಿಗೆ ಗೊತ್ತಿಲ್ಲ ಹಾಗಾಗಿ ಕಾಂಪಿಟೇಷನ್ ಕೂಡ ಕಡಿಮೆ ಇದೆ ಅದೇ ರೀತಿ ಬಿಸ್ನೆಸ್ಗೆ ಡಿಮ್ಯಾಂಡ್ ಕೂಡ ಜಾಸ್ತಿ ಇದೆ ಡೈರೆಕ್ಟ್ ಆಗಿ ನಾವು ಹೇಳೋ ರೀತಿ ಮಾಡಿದರೆ ನೀವು ಆರಾಮವಾಗಿ ಲಾಭವನ್ನು ಮಾಡಬಹುದು ಅದೇ ರೀತಿ ಬಿಸ್ನೆಸ್ ಮಾಡಲು ನೀವು ಮನೆಯಿಂದಲೇ ಪ್ರಾರಂಭ ಮಾಡಬಹುದು ಇದಕ್ಕೆ ಯಾವುದೇ ರೀತಿ ಅಂಗಡಿ ಕೂಡ ಬೇಕಾಗಿಲ್ಲ ಅದೇ ರೀತಿ ನಿಮಗೆ ಈ ಒಂದು ಬಿಸ್ನೆಸ್ ಶುರು ಮಾಡಲು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ವರೆಗೂ ಬಂಡವಾಳ ಕೂಡ ಬೇಕಾಗುತ್ತೆ ಈ ಒಂದು ಮಷಿನ್ ನೀವು ನೋಡ್ತಾ ಇದ್ರಲ್ಲ ಈ ಮಷಿನ್ ಏನಪ್ಪಾ ಅಂದ್ರೆ ಇದು ಒಂದು ಫ್ಯೂಸನ್ ಮಷಿನ್ ಅಂತಾನೆ ಹೇಳ್ಬಹುದು ಅಂದ್ರೆ ಗೆಳೆಯರೆ ಇದು ಒಂದು ಗಿರಣಿ ಅಂತಾನೆ ಹೇಳಿದ್ರು ಕೂಡ ತಪ್ಪಾಗುದಿಲ್ಲ ಯಾಕಂದ್ರೆ ಎಲ್ಲ ಒಂದು ರಾ ಮಟೀರಿಯಲ್ ಗಳನ್ನ ಪುಡಿ ಮಾಡುತ್ತೆ ಈ ಒಂದು ಮಷಿನ್ ಈ ಒಂದು ಮಷಿನ್ ನಿಮಗೆ ನೋಡ್ತಾ ಇರ್ಬೋದು ಯಾವ ರೀತಿ ಸಿಗುತ್ತೆ ಅಂತ ಇದರಲ್ಲಿ ನಿಮಗೆ ಚಿಕ್ಕ ಮಷಿನ್ ಅಂದರೆ ಮ್ಯಾನುವಲ್ ಆಗಿರ್ಬೋದು ಆಟೋಮೆಟಿಕ್ ಆಗಿರ್ಬೋದು ಸೆಮಿ ಆಟೋಮೆಟಿಕ್ ಆಗಿರ್ಬೋದು ಎಲ್ಲ ರೀತಿ ಒಂದು ಮಷಿನ್ಸ್ಗಳು ಕೂಡ ನಿಮಗೆ ಮಾರ್ಕೆಟ್ಗಳಲ್ಲಿ ಅವೈಲೇಬಲ್ ಆಗಿರುತ್ತೆ ಅದೇ ರೀತಿ ನಿಮಗೆ ಯಾವ್ದು ಬೇಕು ನೋಡಿ ನೀವು ವಿಸಿಟ್ ಮಾಡಿ ಕೂಡ ಪರ್ಚೇಸ್ ಮಾಡಬೇಕು ಆನ್ಲೈನ್ಗಿಂತ ನೀವು ಡೈರೆಕ್ಟಾಗಿ ಸ್ಟೋರ್ಗಳಿಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿದರೆ ಈ ಒಂದು ಮಷಿನ್ ಯಾವ ರೀತಿ ಕೆಲಸ ಮಾಡುತ್ತೆ ಅದೇ ರೀತಿ ಇದರಲ್ಲಿ ಕೆಲವು ರೂಲ್ಸ್ಗಳಿರ್ತವೆ ಅಂದರೆ ಯಾವ ರೀತಿ ಇದನ್ನು ಯೂಸ್ ಮಾಡಬೇಕು ಎಲ್ಲ ಇನ್ಫಾರ್ಮೇಶನ್ ಕೂಡ ನಿಮಗೆ ಸ್ಟೋರ್ ಅವರು ಹೇಳ್ತಾರೆ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ ಇದು ಒಂದು ಮಷೀನ್ ಅಂತಾನೆ ಹೇಳ್ಬೋದು ಅಂದ್ರೆ ಗೆಳೆಯರು ಇದು ಒಂದು ಫ್ಲೋರ್ ಮೇಕಿಂಗ್ ಮಷಿನ್ ಅಂದ್ರೆ ಹಿಟ್ಟು ಮಾಡುವ ಯಂತ್ರ ಅಂತ ಹೇಳ್ಬೋದು ಹಿಟ್ಟು ಮಾಡುವ ಯಂತ್ರ ಅಂದ್ರೆ ಈಗ ಇದರಲ್ಲಿ ನೀವು ಕಾರ್ನ್ ಹಾಕಿದ್ರೆ ಕಾರ್ನ್ ಬೀಜಗಳನ್ನು ಹಾಕಿದ್ರೆ ಕಾರ್ನ್ ಕಾರ್ನ್ಫ್ಲೋರ್ ಆಗಿ ರೆಡಿ ಆಗುತ್ತೆ ಅದೇ ರೀತಿ ನೀವು ಇದರಲ್ಲಿ ಮೆಣಸಿನಕಾಯಿ ಹಾಕಿದರೆ ಮೆಣಸಿನಕಾಯಿ ಪುಡಿಯಾಗಿ ರೆಡಿ ಆಗುತ್ತೆ ಅದೇ ರೀತಿ ನೀವು ಅಕ್ಕಿ ಹಾಕಿದರೆ ಅಕ್ಕಿ ಪುಡಿ ರೆಡಿ ಆಗುತ್ತೆ ಅಕ್ಕಿ ಪೌಡರ್ ರೆಡಿ ಆಗುತ್ತೆ ಅದೇ ರೀತಿ ಜೋಳ ಹಾಕಿದರೆ ಜೋಳದ ಪೌಡರ್ ರೆಡಿ ಆಗುತ್ತೆ ಇದೇ ರೀತಿ ಫ್ರೆಂಡ್ಸ್ ನೀವು ಯಾವುದು ಒಂದು ರಾ ಮಟೀರಿಯಲ್ ಇದಕ್ಕೆ ಹಾಕ್ತಿರೋ ನೋಡಿ ಅದರದ್ದು ಪೌಡರ್ ಅಂದ್ರೆ ಅದರದ್ದು ಒಂದು ಹಿಟ್ಟು ರೆಡಿಯಾಗಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ಲೈವ್ ಆಗಿ ಕೂಡ ನೋಡ್ತಾ ಇರಬಹುದು ಮೇಲ್ಗಡೆ ಒಂದು ಕಂಟೇನರ್ ಇದೆ ಈ ಒಂದು ಕಂಟೇನರ್ ಒಳಗಡೆ ಮೆಣಸಿನಕಾಯಿ ಅಂದ್ರೆ ಒಣ ಮೆಣಸಿನಕಾಯಿಗಳನ್ನು ಹಾಕಲಾಗ್ತಾ ಇದೆ ಇಲ್ಲಿ ಕೆಳಗಡೆ ನೀವು ನೋಡಬಹುದು ಕ್ಷಣವೇ ಪೌಡರ್ ರೆಡಿಯಾಗಿ ಬರ್ತಾ ಇದೆ ಅಂದರೆ ಮೆಣಸಿನ ಖಾರದ ಪುಡಿ ರೆಡಿಯಾಗಿ ನಿಮಗೆ ಇಲ್ಲಿ ಸಿಗ್ತಾ ಇದೆ ಈ ರೀತಿ ಮಷಿನ್ ವರ್ಕ್ ಮಾಡುತ್ತೆ ಅದೇ ರೀತಿ ಉದಾಹರಣೆಗೆ ಈ ಒಂದು ಮಷಿನ್ ಬಳಸಿ ನೀವು ಬಿಸ್ನೆಸ್ ಕೂಡ ಮಾಡ್ಬೋದು ಅಂದರೆ ನಿಮ್ಮ ಮನೆಯಲ್ಲಿ ನೀವು ಗಿರಣಿ ಕೂಡ ಶುರು ಮಾಡ್ಬೋದು ಜನರು ನಿಮ್ಮ ಮನೆಗೆ ಬಂದು ನಿಮಗೆ ರಾ ಮಟೀರಿಯಲ್ ಕೊಡ್ತಾರೆ ಅಂದರೆ ಜೋಳ ಕೊಡ್ತಾರೆ ಕಾರ್ನ್ ಬೀಜಗಳನ್ನು ಕೊಡ್ತಾರೆ ಮೆಣಸಿನಕಾಯಿಗಳನ್ನು ಕೊಡ್ತಾರೆ ನೀವು ಅದನ್ನು ಹಿಟ್ಟು ಮಾಡಿ ಕೊಡೋದಕ್ಕೆ ಕೆ ಜಿಗೆ ಐವತ್ತು ರೂಪಾಯಿ ಕೆ ಜಿಗೆ ಮೂವತ್ತು ರೂಪಾಯಿ ಕೆ ಜಿಗೆ ನಲ್ವತ್ತು ರೂಪಾಯಿ ವರೆಗೂ ಚಾರ್ಜ್ ಮಾಡ್ಬೋದು ಇದು ಒಂದು ರೀತಿ ಬಿಸ್ನೆಸ್ ಆದರೆ ಇನ್ನೊಂದು ಕಡೆಗೆ ನೀವೇ ಖುದ್ದು ಬೀಜಗಳನ್ನು ಪರ್ಚೇಸ್ ಮಾಡಿ ಕಾರ್ನ್ ಬೀಜಗಳನ್ನು ಪರ್ಚೇಸ್ ಮಾಡಿ ನಂತರ ಗೆಳೆಯರು ಹಿಟ್ಟು ರೆಡಿ ಮಾಡಿ ಪ್ಯಾಕ್ ಮಾಡಿನೂ ಮಾರಾಟ ಮಾಡಿದರೆ ನಿಮಗೆ ತುಂಬಾ ಲಾಭ ಈ ಬಿಸ್ನೆಸ್ನಲ್ಲಿ ಸಿಗುತ್ತೆ ಈಗಾಗಲೇ ತುಂಬ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಇಂಥ ಒಂದು ಮಷಿನ್ಗಳನ್ನು ಖರೀದಿ ಮಾಡಿ ನಂತರ ಡೈರೆಕ್ಟಾಗಿ ರೈತರಿಂದಲೇ ಕಾರ್ನ್ ಬೀಜಗಳನ್ನು ಹೌದು ಜೋಳದ ಬೀಜಗಳನ್ನು ಪರ್ಚೇಸ್ ಮಾಡಿ ಅದನ್ನ ಹಿಟ್ಟು ರೆಡಿ ಮಾಡಿ ಈ ರೀತಿ ನೀವು ಒಂದು ಜಿಗೆ ನೂರು ರೂಪಾಯಿ ಎಂಬತ್ತು ರೂಪಾಯಿ ಹಾಗೂ ಕೂಡ ಮಾರಾಟ ಮಾಡಬಹುದು ಗೆಳೆಯರೆ ನಿಮಗೆ ರಾ ಮಟೀರಿಯಲ್ ಜಿಗೆ ನಲವತ್ತು ರೂಪಾಯಿ ಮೂವತ್ತು ರೂಪಾಯಿ ಡೈರೆಕ್ಟ್ ನೀವು ರೈತರಿಂದ ಪರ್ಚೇಸ್ ಮಾಡಿದರೆ ಸಿಗುತ್ತೆ ಅದೇ ರೀತಿ ನೀವು ಅದನ್ನ ಪರ್ಚೇಸ್ ಮಾಡಿ ಹಿಟ್ಟು ರೆಡಿ ಮಾಡಿ ಪ್ಯಾಕ್ ಮಾಡಿ ಒಂದು ಕೆ ಜಿಯಾಗೆ ಎಂಬತ್ತು ರೂಪಾಯಿ ನೂರು ರೂಪಾಯಿಗೂ ಕೂಡ ಮಾರಾಟ ಮಾಡ್ಬೋದು ಅಂದರೆ ಇದರಲ್ಲಿ ನಿಮಗೆ ಪ್ರಾಫಿಟ್ ಪರ್ಸೆಂಟೇಜ್ ಫಾರ್ಟಿ ಪರ್ಸೆಂಟ್ವರೆಗೂ ಸಿಗುತ್ತೆ ಹೌದು ಗೆಳೆಯರೆ ನೀವು ಬೇಕಾದರೆ ಸ್ಕ್ರೀನ್ ಮೇಲೆ ನೋಡ್ಬೋದು ಅದೇ ರೀತಿ ಬೀಜಗಳು ಕೂಡ ನಿಮಗೆ ಸಿಗ್ತವೆ ರೆಡಿಮೇಡ್ ಬೀಜಗಳು ಕೂಡ ನಿಮಗೆ ಕಾರ್ನ್ ಬೀಜಗಳು ಕೂಡ ರೆಡಿಮೇಡ್ ಸಿಗ್ತವೆ ಅವು ಎಂಬತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಅರವತ್ತು ರೂಪಾಯಿ ಹಾಗೆ ಸಿಗ್ತವೆ ಆದರೂ ಡೈರೆಕ್ಟ್ ರೈತರಿಂದಲೇ ಪರ್ಚೇಸ್ ಮಾಡಿದರೆ ನಲ್ವತ್ತು ರೂಪಾಯಿಗೂ ಕೂಡ ನಿಮಗೆ ಕೆ ಜಿಗೆ ಕಾರ್ನ್ ಬೀಜಗಳು ಸಿಗ್ತವೆ ಇವುಗಳನ್ನು ನೀವು ಖರೀದಿ ಮಾಡಿ ನಂತರ ಮಷಿನ್ ಒಳಗಡೆ ಹಾಕಿ ಕಾರ್ನ್ ಫ್ಲವರ್ ಅಂತ ನಾವೇನು ಕರಿತೀವಲ್ಲ ಅಂದರೆ ಜೋಳದ ಹಿಟ್ಟು ನಾವೇನಂತೀವಲ್ಲ ಆ ಒಂದು ಹಿಟ್ಟು ನೀವು ತೊಗೊಂಡು ಆ ಒಂದು ಹಿಟ್ಟು ಒಂದು ಕೆ ಜಿ ಐದುನೂರು ಗ್ರಾಮ್ ಎರಡು ಕೆ ಜಿ ಮೂರು ಕೆ ಜಿ ಪ್ಯಾಕೆಟ್ಸ್ಗಳನ್ನು ಮಾಡಿ ಒಂದು ಕೆ ಜಿ ಮೇಲೆ ನೀವು ನಲವತ್ತು ಪರ್ಸೆಂಟ್ ಪ್ರಾಫಿಟ್ ಮಾರ್ಜಿನ್ ಅಂದರೆ ಎಂಬತ್ತು ರೂಪಾಯಿ ಎರಡು ಕೆ ಜಿಗೆ ನೂರ ಐವತ್ತು ರೂಪಾಯಿ ಮೂರು ಕೆ ಜಿಗೆ ಎರಡು ನೂರ ಇಪ್ಪತ್ತು ರೂಪಾಯಿ ಈ ರೀತಿ ಮಾಡಿ ನೀವು ಮಾರ್ಕೆಟಲ್ಲಿ ಮಾರಾಟ ಮಾಡಬಹುದು ಇದರಲ್ಲಿ ನಿಮಗೆ ಪ್ರಾಫಿಟ್ ಮಾರ್ಜಿನ್ ಕೂಡ ಸಿಗುತ್ತೆ ಅದೇ ರೀತಿ ಕಾರ್ನ್ ಹಿಟ್ಟು ಕಾರ್ನ್ ಫ್ಲೋರ್ ಹಿಟ್ಟು ಪ್ರತಿದಿನ ಜನರು ಖರೀದಿ ಮಾಡೇ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಕಾರ್ನ್ ಫ್ಲೋರ್ ಹಿಟ್ಟು ಬೇಕೇ ಬೇಕು ಹೀಗಾಗಿ ಗೆಳೆಯರಿ ಈ ಒಂದು ಬಿಸ್ನೆಸ್ ನೀವು ಮಾಡ್ಬೋದು ಇದರ ಜೊತೆಗೆ ನೀವು ಮೆಣಸಿನಕಾಯಿ ಪುಡಿ ಅಂದರೆ ಖಾರದ ಪುಡಿ ಬಿಸ್ನೆಸ್ ಕೂಡ ಮಾಡಬಹುದು ಮೆಣಸಿನಕಾಯಿ ಡೈರೆಕ್ಟ್ ನೀವು ರೈತರಿಂದ ಖರೀದಿ ಮಾಡಬೇಕು ನಂತರ ಮಷಿನ್ ಒಳಗಡೆ ಹಾಕಿ ಖಾರದ ಪುಡಿಗಳನ್ನು ರೆಡಿ ಮಾಡಿ ಅದರಲ್ಲೂ ಕೂಡ ಒಂದು ಕೆ ಜಿಗೆ ಮುನ್ನೂರ ಐವತ್ತು ರೂಪಾಯಿ ನಾಲ್ಕುನೂರು ರೂಪಾಯಿ ಒಂದು ಜಿಗೆ ಐದುನೂರು ರೂಪಾಯಿ ಈ ರೀತಿ ಕೂಡ ನೀವು ಮಾರಾಟ ಮಾಡಬಹುದು ಫ್ರೆಂಡ್ಸ್ ಅದೇ ರೀತಿ ಪ್ರತಿ ಕಿರಾಣಿ ಸ್ಟೋರ್ ಅದೇ ರೀತಿ ಮಾಲ್ಸ್ಗಳಲ್ಲಿ ಶಾಪಿಂಗ್ ಮಾಲ್ಸ್ಗಳಲ್ಲಿ ಸೂಪರ್ ಮಾರ್ಕೆಟ್ಗಳಲ್ಲಿ ನೀವು ನಿಮ್ಮ ಪ್ರಾಡಕ್ಟ್ಗಳನ್ನು ಮಾರ್ಕೆಟಿಂಗ್ ಮಾಡಬೇಕಾಗುತ್ತೆ ಈ ಬಿಸ್ನೆಸ್ ಶುರು ಮಾಡಲು ಎಫ್ ಎಸ್ ಎಸ್ ಐ ಕಡೆಯಿಂದ ನೀವು ಫುಡ್ ಲೈಸೆನ್ಸ್ ಕೂಡ ಪಡ್ಕೋಬೇಕು ಟ್ರೇಡ್ ಲೈಸೆನ್ಸ್ ಕೂಡ ಪಡ್ಕೋಬೇಕಾಗುತ್ತೆ ಅದೇ ರೀತಿ ಪ್ರತಿಯೊಂದು ಮಾರ್ಕೆಟ್ ಗಳಲ್ಲೂ ಕೂಡ ನಿಮ್ಮದಾದ ಬ್ರ್ಯಾಂಡಿಂಗ್ ಇರುವ ಒಂದು ವೀಟ್ ಪ್ರಾಡಕ್ಟ್ಸ್ ನೀವು ಮಾಡಬಹುದು ಇದರಲ್ಲಿ ಒಟ್ಟು ನೀವು ಎರಡು ಟೈಪ್ ಮಾಡಬಹುದು ಒಂದು ನೀವೇ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರಾಟ ಮಾಡೋದು ಇನ್ನೊಂದು ಕಡೆಗೆ ಗಿರಣಿ ಟೈಪ್ ಅಂದ್ರೆ ಜನರೇ ಬಂದು ನಿಮಗೆ ಪ್ರೊಡಕ್ಟ್ಸ್ ಕೊಡ್ತಾರೆ ಮಷಿನ್ ಒಳಗಡೆ ಹಾಕಿ ಅದನ್ನ ಹಿಟ್ಟು ಮಾಡಿ ಪುಡಿ ಮಾಡಿ ಕೊಡಬೇಕು ಅದಕ್ಕೆ ನೀವು ಕೆ ಜಿಗೆ ನಲವತ್ತು ರೂಪಾಯಿ ಮೂವತ್ತು ರೂಪಾಯಿವರೆಗೂ ಚಾರ್ಜಸ್ ತೊಗೋಬೋದು ಇದೇ ರೀತಿ ನೀವು ಪ್ರತಿದಿನ ಎರಡು ಸಾವಿರ ರೂಪಾಯಿಗಿಂತ ಹೆಚ್ಚು ಲಾಭ ಗಳಿಸಬಹುದು ವಿಡಿಯೋಗೆ ಲೈಕ್ ಮಾಡಿ ಅದೇ ರೀತಿ ಕಮೆಂಟಲ್ಲಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ